Honorable Minister for Women and Child Development and Empowerment of Differently Abled and Senior Citizens. Bandhugale, Swagatisi, Shrimati Lakshmi R. Hebbalkar avaru. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಶ್ರೀ ಚಾಮುಂಡೇಶ್ವರಿಯ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಸುಳೆಬಾವಿ ಮಹಾಲಕ್ಷ್ಮಿಯ ಪಾದಗಳಿಗೆ, ಉಚ್ಚಗಾಂವ್ ಮಳಕರ್ಣಿಯ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂಥ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಯ ಸೌಲಭ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ರಾಜ್ಯದ ಮಹಿಳೆಯರ ಸ್ವಾಭಿಮಾನ ಸ್ವಾವಲಂಬನ ಜೀವನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುಗೆ ಕೊಟ್ಟಂಥ ಈ ಯೋಜನೆಯಲ್ಲಿ ಭಾಗವಹಿಸಿದಂಥ ಉದ್ಘಾಟಕರು ಆದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಶ್ರೀ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೃದಯಪೂರ್ಣವಾದಂಥ ಇಲಾಖೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಬಂದು ಅವ್ರಿಗೆ ಗೌರವವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ವಹಿಸಿ ಇಡೀ ದೇಶದ ಯುವಕರ ಕಣ್ಮಣಿ, ಎಲ್ಲ ದೀನ ದಲಿತರ ಮಹಿಳೆಯರ ಚಿಂತಕರು ಆದಂಥ ನಮ್ಮ ಯುವ ನಾಯಕರು ಆದಂಥ ಶ್ರೀ ರಾಹುಲ್ ಗಾಂಧಿಯವರಿಗೆ ಮಹಿಳೆಯರಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಎಲ್ಲ ಇವತ್ತು ರಕ್ಷಾಬಂಧನ ಎಲ್ಲ ಅಕ್ಕ ತಂಗಿಯರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಬಂದು ಅವರನ್ನ ಸನ್ಮಾನಿಸಬೇಕಂತ ನಾನು ಕೋರ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇರುವಂತ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂತ ಸ್ವಾಗತವನ್ನ ಕೋರ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಗೆ ಇದೀಗ ಗೌರವ ಸಮರ್ಪಣೆ ಸಾಧ್ಯವಾಗುತ್ತಿದೆ. ಖುದ್ದು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಿಕ್ಕೆಲ್ಲ ಶಾಸಕರುಗಳೊಟ್ಟಿಗೆ ಈ ಗೌರವ ಸಮರ್ಪಣೆಯನ್ನು ಸಾಧ್ಯ ಮಾಡಿಕೊಡುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್, ಶ್ರೀ ಎಚ್ ಸಿ ಮಹಾದೇವಪ್ಪ ಹಾಗೂ ಎಲ್ಲ ಗಣ್ಯರಿಂದ ಕರ್ನಾಟಕ ಸರ್ಕಾರದ
ಮಾನ್ಯ ಉಪಮುಖ್ಯಮಂತ್ರಿಗಳು ಸಂಘಟನಾ ಚತುರರು ನಮ್ಮೆಲ್ಲರ ಆಶಾ ಕಿರಣ ನಮ್ಮ ಮಾರ್ಗದರ್ಶಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ವಕ್ತಿಯಿಂದ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭವನ್ನ ಕೋರ್ತೇನೆ ಸ್ವಾಗತವನ್ನ ಕೋರ್ತೇನೆ ಅವರನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಬಂಧುಗಳೇ ತಾವು ಬೆಳಗ್ಗೆಯಿಂದ ಎಲ್ಲ ನನ್ನ ಯಜಮಾನಿಗಳು ಗೃಹಲಕ್ಷ್ಮಿಗಳು ಇಡಿ ರಾಜ್ಯದ ಮೂಲೆ ಮೂಲೆಯಲ್ಲಿ ರಂಗೋಲಿಯನ್ನ ತಗದು ಇಡಿ ರಾಜ್ಯದಲ್ಲಿ ಒಂದು ದೀಪಾವಳಿಯ ಹಬ್ಬದ ಷಡಗರವನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಯ ದಿನದಂದು ತಾವು ಶ್ರಮರವಿಸ್ತಾ ಇರುವುದನ್ನು ನೋಡಿದ್ರೆ ನಿಜವಾಗ್ಲೂ ನಾನು ಈ ಇಲಾಖೆಯ ಮಂತ್ರಿಯಾಗಿ ನನಗೆ ಇಂತ ಒಂದು ಸೌಭಾಗ್ಯವನ್ನ ಕರುಣಿಸಿಕೊಟ್ಟಂತ ನಮ್ಮ ನಾಯಕರಿಗೆಲ್ಲರಿಗೂ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಸಂಪುಟದ ಎಲ್ಲ ನನ್ನ ಮಂತ್ರಿವರರಿಗೆ ಎಲ್ಲ ನನ್ನ ಶಾಸಕ ಸಹೋದರರಿಗೆ ವಿಧಾನ ಪರಿಷತ್ನ ಸದಸ್ಯರಿಗೆ ಅದೇ ರೀತಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಹಿಳೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಇಲಾಖೆ ಎಲ್ಲ ಕೆಲಸಗಳನ್ನ ಒಂದು ಮಹಿಳೆ ಅನ್ನುವಂತ ಅಭಿಮಾನದಿಂದ ನಮಗೆ ಸಹಕರಿಸ್ತಾ ಇರುವಂತ ವಂದನಾ ಶರ್ಮಾ ಅವರೇ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ ಅದೇ ರೀತಿ ಪತ್ರಕರ್ತ ಸಹೋದರರೇ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಹೃದಯಪೂರ್ಣವಾದಂತ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ 12,600 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವಕವಾಗಿ ತಾವೇನು ನಡೆಸ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಬಂದಂತ ನನ್ನೆಲ್ಲ ಗೃಹಲಕ್ಷ್ಮಿಗಳನ್ನು ತಮಗೆಲ್ಲರಿಗೂ ಕೂಡ ಒಂದು ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ಯೋಜನೆ ಜಾರಿಗೊಳ್ಳಬೇಕಾದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಇಲಾಖೆಗಳು ಕೈ ಜೋಡಿಸಿ ಅಭೂತಪೂರ್ಣವಾದಂತ ಯಶಸ್ಸಿಗೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ನಾನು ವಂದಿಸಿ ಸುರ್ಜೇವಾಲಾ ಸರ್ ತಾವು ಹೇಳಿದ್ರಿ ಸಮಯದ ಅಭಾವ ಇದೆ ಡಿಸಿಎಂ ಅವರಿಗೆ ಅಷ್ಟೇ ಸಾಕು ಅಂತ ಆದರೆ ನಮ್ಮ ಡಿಸಿಎಂ ಸಾಹೇಬರ ಆದೇಶ ನಾನು ಕೇಳಲೇಬೇಕು ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ